ಈ ಹಿಂದೆ ನಾವು ದ್ರವ್ಯಕ್ಕೆ ಘನಫಲ ಇದೆ ದ್ರವ್ಯಕ್ಕೆ ರಾಶಿ ಇದೆ ಅಂತ ಹೇಳಿ ನೋಡಿದ್ವಿ ಅಲ್ಲ ಇವತ್ತು ನಾವು ದ್ರವ್ಯದ ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದ ಉದ್ದೇಶಗಳು ಏನಪ್ಪ ಅಂತ ಹೇಳಿದ್ರೆ ವಸ್ತುವಿನ ಮೂರು ಸ್ಥಿತಿಗಳನ್ನು ತಿಳಿದುಕೊಳ್ಳೋದು ವಸ್ತುವಿನ ಪ್ರತಿಯೊಂದು ಸ್ಥಿತಿಯ ಗುಣಲಕ್ಷಣವನ್ನು ಅರ್ಥ ಮಾಡಿಕೊಳ್ಳೋದು ಮತ್ತೆ ವಸ್ತುವಿನ ಮೂರು ಸ್ಥಿತಿಗಳನ್ನು ಹೋಲಿಸಿ ನೋಡೋದು ದ್ರವ್ಯದ ಸ್ಥಿತಿಗಳು ಯಾವ್ಯಾವು ಅಂತ ಹೇಳಿ ನೋಡೋಣ ಲಿಕ್ವಿಡ್ ಅಥವಾ ದ್ರವ ಗ್ಯಾಸ್ ಅಥವಾ ಅನಿಲ ಪ್ಲಾಸ್ಮಾ ಮತ್ತೆ ಘನ ನಾವು ಇವತ್ತು ಘನ ದ್ರವ ಮತ್ತೆ ಅನಿಲದ ಬಗ್ಗೆ ಇಂಚೂರು ಜಾಸ್ತಿ ತಿಳ್ಕೊಳ್ಳೋಣ ಈಗ ನಾವು ಘನ ದ್ರವ ಮತ್ತು ಅನಿಲದ ಬಗ್ಗೆ ಇಂಚೂರು ಜಾಸ್ತಿ ತಿಳ್ಕೊಳ್ಳೋಣ ಅದನ್ನ ತಿಳ್ಕೊಳ್ಳೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ಈಗ ನೋಡೋಣ ಅಗರಬತ್ತಿಯಿಂದ ಬರ್ತಿರುವಂತ ಹೊಗೆ ಸನ್ಫ್ಲವರ್ ಆಯಿಲ್ ಕಾರ್ ಒಂದು ಟೀ ಕಪ್ ಇಂದ ಬರ್ತಿರುವಂತ ಹಾವಿ ಪೆಟ್ರೋಲ್ ಐಸ್ ಕ್ಯೂಬ್ಸ್ ನೀರು ಸೇಬು ಮತ್ತೆ ನಮ್ಮ ಸುತ್ತಮುತ್ತ ಇರುವಂತ ಗಾಳಿ ಇದನ್ನ ನಾವು ವಿಂಗಡಿಸಬಹುದು ಅಂತ ಹೇಳಿದ್ರೆ ಹೇಗಪ್ಪ ವಿಂಗಡಿಸ್ತೀರಾ ಹೇಗಪ್ಪ ಗುಂಪು ಮಾಡ್ತೀರಾ ಸೋ ನಾವೇನು ಗುಣಗಳನ್ನ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ ಯಾವ ವಸ್ತುನ ನಾವು ಮುಟ್ಟಕ್ಕಾಗುತ್ತೆ ಯಾವ ವಸ್ತು ನಮ್ಮ ಕೈಗೆ ಸಿಗೋದಿಲ್ಲ ಯಾವ ವಸ್ತುಗಳಿಗೆ ಸ್ಥಿರವಾದ ರೂಪ ಇರುತ್ತೆ ಆಕಾರ ಇರುತ್ತೆ ಮತ್ತೆ ಯಾವ ವಸ್ತುಗಳಿಗೆ ತನ್ನದೇ ಆದ ಸ್ಥಿರ ಆಕಾರ ಇರೋದಿಲ್ಲ ಇಂಥದನ್ನೆಲ್ಲ ನಾವು ಇಂಥ ಗುಣಗಳನ್ನ ನಾವು ಕನ್ಸಿಡರ್ ಮಾಡಿ ಇದನ್ನ ಗುಂಪು ಮಾಡೋದಕ್ಕೆ ಟ್ರೈ ಮಾಡೋಣ ಸೊ ಯಾವ ವಸ್ತುವಿಗೆ ತನ್ನದೇ ಆದ ಸ್ಥಿರ ಆಕಾರ ಮತ್ತು ಸ್ಥಿರ ಘನಫಲ ಇರುತ್ತೆ ಅಥವಾ ಮುಟ್ಟಬಹುದು ಅಂತ ಹೇಳಿದ್ರೆ ಅದು ಯಾವುದಪ್ಪ ಅಂದರೆ ಕಾರ್ ಐಸ್ ಕ್ಯೂಬ್ಸ್ ಮತ್ತು ಸೇಬು ಇಂತಹ ವಸ್ತುಗಳನ್ನ ನಾವು ಘನ ಅಂತ ಹೇಳಿ ಕರಿತೀವಿ ಇನ್ನು ಯಾವ ವಸ್ತುಗಳಿಗೆ ತನ್ನದೇ ಆದ ರೂಪ ಅಥವಾ ಆಕಾರ ಇರೋದಿಲ್ಲ ಆದರೆ ಅದನ್ನು ನಾವು ಮುಟ್ಟಬಹುದು ಅಂಥ ವಸ್ತುಗಳಿಗೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಸನ್ಫ್ಲವರ್ ಆಯಿಲ್ ನೀರು ಮತ್ತು ಪೆಟ್ರೋಲ್ ಇಂತಹ ವಸ್ತುಗಳನ್ನ ನಾವು ದ್ರವ ಅಂತ ಹೇಳ್ತೀವಿ ಇನ್ನೊಂದು ಮೂರನೇದಾಗಿ ಗುಂಪು ಯಾವುದಪ್ಪ ಅಂದರೆ ಇನ್ನೇನು ಮಿಕ್ಕಿದೆ ಹೇಳಿ ನಮಗೆ ಯಾವ್ದು ಮಿಕ್ಕಿದೆಯಪ್ಪ ಈಗ ನಮಗೆ ಹೊಗೆ ಮತ್ತು ಹಾವಿ ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಗಾಳಿ ಮಿಕ್ಕಿದೆ ಅಲ್ವಾ ಇಂತಹ ವಸ್ತುಗಳಿಗೆ ತನ್ನದೇ ಆದ ಸ್ಥಿರವಾದ ಆಕಾರ ಇರೋದಿಲ್ಲ ಮತ್ತು ನಮ್ಗೆ ಅದನ್ನು ಮುಟ್ಟೋದಕ್ಕೂ ಆಗಲ್ಲ ಅಂತಹ ವಸ್ತುಗಳನ್ನ ನಾವು ಅನಿಲ ಅಂತ ಹೇಳಿ ಕರಿತೀವಿ ಇಲ್ಲಿ ಕೆಲವು ಟಿಪಿಕಲ್ ಎಕ್ಸಾಂಪಲ್ಸ್ ಇದೆ ಈ ಎಕ್ಸಾಂಪಲ್ಸ್ ನಮಗೆ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ ಘನ ದ್ರವ ಮತ್ತು ಅನಿಲದ ಬಗ್ಗೆ ಇಂಚೂರು ಬೆಟರಾಗಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ ಯಾವುದಾದ್ರೂ ಒಂದು ದ್ರವ್ಯದಲ್ಲಿ ಸಣ್ಣ ಸಣ್ಣ ಕಣಗಳಿದೆ ಅಂತ ಹೇಳಿದ್ರೆ ದ್ರವ್ಯ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಇವತ್ತು ನಾವೇನಪ್ಪ ಮಾಡೋಣ ಅಂತ ಹೇಳಿದ್ರೆ ಈ ಸಣ್ಣ ಕಣಗಳು ಬೇರೆ ಬೇರೆ ದ್ರವ್ಯದ ಸ್ಥಿತಿಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಇದೆ ಈ ಪಿಕ್ಚರ್ಸ್ ನಿಮಗೆ ಒಂದು ಸ್ವಲ್ಪ ಬೆಟರ್ ಐಡಿಯಾ ಕೊಡುತ್ತೆ ಸೊ ಇದರಲ್ಲಿ ನಾವು ಏನಪ್ಪ ನೋಡ್ತಾ ಇದ್ದೀವಿ ಪಿಕ್ಚರ್ ಸಹಾಯದಲ್ಲಿ ಅಂತ ಹೇಳಿದ್ರೆ ಕಣಗಳ ವ್ಯವಸ್ಥೆ ಹೇಗಿದೆ ಕಣಗಳ ಮಧ್ಯದಲ್ಲಿ ಜಾಗ ಹೇಗಿದೆ ಮತ್ತು ಅದರ ಮಧ್ಯದಲ್ಲಿ ಬಂಧ ಹೇಗಿದೆ ಸ್ಥಾನ ಮತ್ತು ಚಲನೆ ಹೇಗಿದೆ ಈ ಕಣಗಳದು ಅಂತ ಹೇಳಿ ನೋಡೋಣ ಇದೆಲ್ಲದೇ ಒಂದು ವಸ್ತು ಘನಾನೋ ದ್ರವಾನೋ ಅನಿಲ ಅಂತಾನೋ ಡಿಸೈಡ್ ಮಾಡೋದು ಮತ್ತು ಇದ್ರ ಅಲ್ದರ ಇನ್ನೂ ಎರಡು ಗುಣಗಳನ್ನ ತುಂಬ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡುತ್ತೆ ಯಾವುದಪ್ಪ ಅಂತ ಹೇಳಿದ್ರೆ ಘನಫಲ ಮತ್ತು ಆಕಾರ ಇದ್ರ ಬಗ್ಗೆ ಇಂಚೂರು ತಿಳಿದು ಈಗ ನಾವು ಘನದ ಬಗ್ಗೆ ನೋಡೋಣ ಘನದಲ್ಲಿರೋಂಥ ಕಣಗಳ ಬಗ್ಗೆ ನೋಡೋಣ ವ್ಯವಸ್ಥೆ ಹೇಗಿದೆಯಪ್ಪ ಇಲ್ಲಿನ ಘನದಲ್ಲಿ ಪಾರ್ಟಿಕಲ್ಸ್ ಅಥವಾ ಕಣಗಳ ವ್ಯವಸ್ಥೆ ಆರ್ಡರ್ಲಿ ಆಗಿದೆ ಅಂತ ಹೇಳಿದ್ರೆ ತುಂಬ ಕಾಂಪ್ಯಾಕ್ಟಾಗಿ ನೀಟಾಗಿ ಅರೇಂಜ್ ಆಗಿದೆ ತುಂಬ ಸಾಂದ್ರವಾಗಿ ಅರೇಂಜ್ ಆಗಿದೆ ಜಾಗ ಹೇಗಿದೆಯಪ್ಪ ಸೊ ಇದರ ಮಧ್ಯದಲ್ಲಿ ಇರೋವಂಥ ಇದರಲ್ಲಿ ಮಧ್ಯದಲ್ಲಿ ಅಷ್ಟಾಗಿ ಜಾಗ ಇಲ್ಲ ಅಂತ ಹೇಳಿ ನೀವಿಲ್ಲಿ ನೋಡಬಹುದು ಬಂಧ ಹೇಗಿದೆ ಇದರ ಕಣಗಳ ಮಧ್ಯ ಇರೋವಂಥ ಬಂಧ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಅದು
ಒಂದನ್ನೊಂದು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಅದರ ಸ್ಥಾನ ಫಿಕ್ಸ್ಡ್ ಆಗಿರುತ್ತೆ. ಚಲನೆ ಹೇಗಿರುತ್ತೆ? ಅದಕ್ಕೆ ಎಲ್ಲ ಕಣಗಳಿಗೂ ಅದರದೇ ಆದ ಸ್ಥಿರ ಜಾಗ ಅಂತ ಇದ್ರೂ, ಸ್ಥಾನ ಅಂತ ಇದ್ರೂ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಅವುಗಳು ಅದೇ ಸ್ಥಾನದಲ್ಲಿ ಕಂಪಿಸುತ್ತೆ. ಸೊ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡಿದಾಗ ನಮಗೆ ಅದರದ ಘನಫಲ ಮತ್ತು ಆಕಾರದ ಬಗ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದೆರಡೂ ಸ್ಥಿರ ಘನಫಲ ಮತ್ತು ಆಕಾರ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಅದರ ಮಧ್ಯದಲ್ಲಿರುವಂಥ ಬಂಧ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಅದು ಈಸಿಯಾಗಿ ಪಾರ್ಟಿಕಲ್ಸ್ನ ಅಥವಾ ಕಣಗಳನ್ನ ತನ್ನಿಂದ ದೂರ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಫಿಕ್ಸ್ಡ್ ಆಕಾರ ಇರುತ್ತೆ, ಮತ್ತು ಅದು ಎಲ್ಲ ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರೋದ್ರಿಂದ ಅದರದ್ದು ಫಿಕ್ಸ್ಡ್ ಘನಫಲನೂ ಕೂಡ ಇದೆ. ಈಗ ನಾವು ದ್ರವದಲ್ಲಿರುವಂಥ ಕಣಗಳನ್ನ ನೋಡೋಣ. ಅದರ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ನೋಡೋಣ. ಅದರ ವ್ಯವಸ್ಥೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಅದು ತುಂಬ ಸಾಂದ್ರವಾಗಿ ಅರೇಂಜ್ ಆಗಿಲ್ಲ, ಸ್ವಲ್ಪ ಲೂಸ್ ಆಗಿ ಅರೇಂಜ್ ಆಗಿದೆ. ಆಯಿತಾ? ಆಮೇಲೆ ಅದರ ಮಧ್ಯದಲ್ಲಿರುವಂಥ ಜಾಗ ಹೇಗಿದೆ ಅಂತ ಹೇಳಿದ್ರೆ, ಅದ್ರ ಮಧ್ಯದಲ್ಲಿ ಸ್ವಲ್ಪ ಜಾಗ ಉಳಿದಿದೆ, ಇದೆ ಇನ್ನ ಸ್ವಲ್ಪ ಜಾಗ. ಬಂಧ ಹೇಗಿದೆ ಅಂತ ಹೇಳಿದ್ರೆ, ಅದ್ರ ಮಧ್ಯದಲ್ಲಿ ಇರುವಂಥ ಬಂಧ ತುಂಬ ಸ್ಟ್ರಾಂಗ್ ಆಗಿಲ್ಲ. ಸೊ ಹಾಗಾಗಿ ಒಂದು ಕಣ ಇನ್ನೊಂದು ಕಣದ ಮೇಲೆ ಹರಿದಾಡಬಹುದು. ಅದಕ್ಕೆ ಅದರದೇ ಆದ ಫಿಕ್ಸ್ಡ್ ಸ್ಥಾನ ಅಂತ ಇಲ್ಲ. ಇಲ್ಲೇ ಇರಬೇಕು, ಇದನ್ನು ಮೂವೇ ಆಗಬಾರ್ದು ಅಂತ ಏನು ಆ ಥರ ಏನೂ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಎರಡು ಕಣಗಳ ಮಧ್ಯದಲ್ಲಿ ಬಂದ ಅಷ್ಟು ಸ್ಟ್ರಾಂಗ್ ಇಲ್ದಿರೋ ಕಾರಣ. ಚಲನೆ ಹೇಗಿದೆಯಪ್ಪ? ಚಲನೆ ಇಲ್ಲಿ ನೀವು ಹೇಗೆ ಚಲಿಸ್ತಿದೆ ಅಂತ ನೋಡಬಹುದು ಅಂತ ಹೇಳಿದ್ರೆ, ಫ್ರೀಯಾಗಿ ಸ್ವಲ್ಪ ಸ್ವಲ್ಪ ಫ್ರೀಯಾಗಿ ಮೂವ್ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಅಗೇನ್ ಅದು ಸಾಂದ್ರವಾಗಿ ಜೋಡಣೆ ಇಲ್ದಿರೋದಿರೋ ಕಾರಣ, ಮತ್ತು ಅದ್ರ ಮಧ್ಯದಲ್ಲಿರೋ ಬಂಧ ತುಂಬ ಸ್ಟ್ರಾಂಗ್ ಆಗಿ ಇಲ್ದಿರೋ ಕಾರಣವಾಗಿ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಅದರದೇ ಆದಂಥ ಆಕಾರ ಇರೋದಿಲ್ಲ. ಸೊ ಸ್ಥಿರ ಅಲ್ಲ. ಯಾವುದು? ಆಕಾರ ಸ್ಥಿರ ಅಲ್ಲ. ಆದರೆ ಅದೇ ಕಾರಣವಾಗಿ ನೀವೊಂದು ಗ್ಲಾಸ್ ನೀರನ್ನ ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು. ಆದರೆ ಏನಪ್ಪ ಅಂತ ಹೇಳಿದ್ರೆ, ಇದ್ರ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲದೆ ಇರೋ ಕಣಗಳ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸ್ಟ್ರಾಂಗ್ ಇದೆ. ಸೊ ಹಾಗಿರೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಅದು ಸ್ಥಿರ ಘನಫಲವನ್ನು ಹೊಂದಿದೆ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ನೀರು ನೀವು ಅದನ್ನು ತಟ್ಟೆ ಒಳಗೆ ಹಾಕಲಿ ಅಥವಾ ಬಾಂಡ್ಲಿ ಒಳಗೆ ಹಾಕಿದ್ರು, ವಾಪಸ್ ತಿರ್ಗಾ ನೀವು ಅದೇ ಗ್ಲಾಸ್ ಒಳಗೆ ಹಾಕಿದ್ರೆ ಅಷ್ಟೇ ಇರುತ್ತೆ. ಈಗ ನಾವು ಅನಿಲದಲ್ಲಿರುವಂಥ ಕಣಗಳನ್ನ ನೋಡೋಣ. ಅದರ ವ್ಯವಸ್ಥೆ ಹೇಗಿದೆಯಪ್ಪ? ಅದರ ವ್ಯವಸ್ಥೆ ನೀವು ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೀವು ಕಾಣಬಹುದು ಅದು ತುಂಬ ಲೂಸ್ಲಿ ಪ್ಯಾಕ್ಡ್, ಸಾಂದ್ರತೆನೇ ಇಲ್ಲದಿರೋ ಹಾಗಿದೆ. ಆಮೇಲೆ ಜಾಗ, ಅದ್ರ ಮಧ್ಯದಲ್ಲಿರೋ ಜಾಗ ಹೇಗಿದೆ ಅಂತ ಹೇಳಿದ್ರೆ, ಲೂಸ್ಲಿ ಪ್ಯಾಕ್ ಆಗಿರೋದ್ರಿಂದ ಅದ್ರ ಮಧ್ಯದಲ್ಲಿ ತುಂಬಾ ಜಾಗ ಉಳಿದಿದೆ. ಬಂಧ ಹೇಗಿದೆ? ಒಂದಕ್ಕೊಂದು ಸ್ಟ್ರಾಂಗ್ ಬಂಧ ಇಲ್ಲ. ಸ್ಥಾನ, ಅದಕ್ಕೆ ಒಂದಕ್ಕೊಂದು ಸ್ಟ್ರಾಂಗ್ ಬಂಧ ಇಲ್ದಿರೋದ್ರಿಂದ, ವ್ಯವಸ್ಥೆ ತುಂಬ ಲೂಸ್ ಆಗಿರೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಫಿಕ್ಸ್ಡ್ ಪೊಸಿಷನ್ ಅಂತ ಯಾವುದು ಇಲ್ಲ. ಫಿಕ್ಸ್ಡ್ ಪೊಸಿಷನ್ ಇಲ್ಲ. ಚಲನೆ, ಫಿಕ್ಸ್ ಪೊಸಿಷನ್ ಇಲ್ಲ, ಮಧ್ಯದಲ್ಲಿ ಸ್ಟ್ರಾಂಗ್ ಬಾಂಡ್ ಇಲ್ಲ, ಮತ್ತೆ ವ್ಯವಸ್ಥೆ ತುಂಬ ಲೂಸ್ ಆಗಿದೆ. ಇದೆಲ್ಲದರ ಕಾರಣ ಅದು ತುಂಬ ರ್ಯಾಂಡಮ್ ಆಗಿ ಫ್ರೀ ಆಗಿ ಮೂವ್ ಆಗುತ್ತೆ. ಸೊ ಎಲ್ಲದರ ಕಾರಣವಾಗಿ ಅದಕ್ಕೆ ಸ್ಥಿರ ಘನಫಲ ಅಥವಾ ಆಕಾರ ಇಲ್ಲ. ಈಗ ನಾವು ಘನಸ್ಥಿತಿಯಲ್ಲಿ ಇರುವಂತಹ ವಸ್ತುಗಳ ಬಗ್ಗೆ ನೋಡೋಣ. ಇಲ್ಲಿ ನೀವು ಒಂದು ಘನವನ್ನು ತುಂಬ ಹತ್ತಿರದಿಂದ ಗಮನಿಸಿದ್ರೆ ನೀವೇನಪ್ಪ ಕಾಣಬಹುದು ಅಂತ ಹೇಳಿದ್ರೆ, ಅದು ಒಂದು ಸ್ಥಿರವಾದ ಪ್ಲೇಸಲ್ಲೇನೆ ಅಥವಾ ಸ್ಥಿರವಾದ ಜಾಗದಲ್ಲೇನೆ ಜಿಗಲಾಗುತ್ತೆ ಅಥವಾ ಅಲ್ಲೇ ಕಂಪಿಸುತ್ತೆ ಅಂತ ಹೇಳಿ ನೋಡಬಹುದು. ಇಲ್ಲಿ ನೋಡಿ, ಇಲ್ಲೊಂದು ಬಾಲ್ ಮುಂದೆ ಹೋಗ್ತಾ ಇದೆ, ಹೌದಾ? ಆದರೆ ಅದರದ್ದು ಆಕಾರ ಹಾಗೆ ಇದೆ, ಎಷ್ಟೇ ದೂರ ಹೋಗಲಿ ಅಥವಾ ಎಲ್ಲೇ ಇರಲಿ ಅಂತ ಹೇಳಿ ಗಮನಿಸಿ. ಇಲ್ಲಿ ಒಂದು ಸಿಲಿಂಡರ್ನ ಯಾರೋ ಒಬ್ರು ಅದನ್ನ ಬೇರೆ ಬೇರೆ ಕಡೆ ಇಡ್ತಾ ಇದ್ದಾರೆ. ಅಂಥದ್ರಲ್ಲಿ ಎಲ್ಲೇ ಇಟ್ಟರೂನು ಅದರದ್ದು ಘನಫಲ ಅಥವಾ ಎಷ್ಟು ಸ್ಪೇಸ್ ಅಥವಾ ಜಾಗನ ಅದು ಆಕ್ಯುಪೈ ಮಾಡುತ್ತೋ ಅದು ಸೇಮೇ ಇದೆ ಅಂತ ಹೇಳಿ ಗಮನಿಸಿ. ಈಗ ನಾವು ಒಂದು ಕೆಲವು ಕ್ಯೂಬ್ಸ್ಗಳನ್ನ ತಗೊಳ್ಳೋಣ. ಆಯ್ತಾ?
घन आकृतिगळन्न तगोळ्ळोण। ई घन आकृतिगळु वुडन घन आकृतिगळु मत्ते ई घन आकृतिगळन्न नावु ओंदु बेरे बेरे रीतिय बेरे बेरे आकार इरुवंतह बॉटल गळल्लि इडोण इट्वि। सो इवाग निमगे हेगे कानिस्ता इदे इदु घन आकृतिगळदु आकार चेंज आयता अथवा अदर स्पेस ऐन आक्युपाई माड्तिदे अथवा अदर वॉल्यूम अथवा घनफल ऐनादरू चेंज आयता इल्ला अल्वा। सो इदु एनप्पा तोरिसुत्ते अंत हेळिद्रे ಘನಾಕೃತಿಗಳನ್ನ ನೀವು ಎಲ್ಲೇ ಇಟ್ಟರೂನು ಅದು ಎಷ್ಟು ಜಾಗನ ಆಕ್ರಮಿಸ್ತಿದೆ ಅದಷ್ಟೇ ಜಾಗನ ಆಕ್ರಮಿಸುತ್ತೆ ಮತ್ತೆ ಅದರ ರೂಪನೂ ಏನು ಚೇಂಜ್ ಆಗೋದಿಲ್ಲ। ನೆಕ್ಸ್ಟ್ ಘನಾಕೃತಿಗಳನ್ನ ನೀವು ಸಂಕುಚಿತಗೊಳಿಸೋದಕ್ಕೆ ಟ್ರೈ ಮಾಡಿದ್ರೆ ಏನಪ್ಪಾ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ನೀವು ಫೈನಲ್ ಮತ್ತೆ ಒರಿಜಿನಲ್ ಮತ್ತೆ ಫೈನಲ್ ಪ್ಲೇಸು ಅಷ್ಟೇ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ಎಷ್ಟು ಸಂಕುಚಿತಗೊಳಿಸೋಕೆ ಟ್ರೈ ಮಾಡಿದ್ರು ಅದನ್ನ ಸಂಕುಚಿತಗೊಳಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತಿಳಿದು ಬರುತ್ತೆ। ಇದರೊಳಗೆ ಬೈ ದಿ ವೇ ಸ್ಯಾಂಡ್ ಅಥವಾ ಮರಳಿದೆ। ಇದುವರೆಗೂ ನಾವು ನೋಡಿದ್ವಿ ಘನಕ್ಕೆ ಅದರದೇ ಆದ ಸ್ಥಿರ ಆಕಾರ ಮತ್ತೆ ಘನಫಲ ಇದೆ ಅಂತ ಹೇಳಿ, ಆದರೆ ಇಲ್ಲಿ ಸಡನ್ ಆಗಿ ಒಂದು ಸ್ಪಾಂಜ್ನ ನೋಡಬಹುದು, ಅದನ್ನ ಸಂಕುಚಿತಗೊಳಿಸಿದಾಗ ಅದ್ರ ಆಕಾರ ಚೇಂಜ್ ಆಗ್ತಾ ಇದೆ। ಹಾಗಂತ ಹೇಳಿದ್ರೆ ಇದು ಘನ ಅಲ್ವಾ? ಇಲ್ಲ, ಇದು ಘನಾನೇ। ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತ ಕಣಗಳು ಸ್ಪಾಂಜ್ದೇ ಕಣಗಳಾಗಿದೆ, ಅದರ ಮಧ್ಯದಲ್ಲಿ ಏರ್ ಟ್ರ್ಯಾಪ್ ಆಗಿದೆ। ಸೊ ಯಾವಾಗ ಸಂಕುಚಿತಗೊಳಿಸಿದಾಗ ಏರ್ನ ನೀವು ಹೊರಗೆ ಹಾಕ್ತಾ ಇದ್ದೀರಾ ಅವಾಗ ನಿಮಗೆ ಆಕಾರ ಚೇಂಜ್ ಆಗ್ತಾ ಇದೆ। ಅಂದ್ರೂ ನೀವು ಅದು ಸಂಕುಚಿತಗೊಳಿಸೋದು ನಿಲ್ಲಿಸಿದ ತಕ್ಷಣ ಅದು ವಾಪಸ್ ಅದರದ್ದೇ ಆಕಾರಕ್ಕೆ ಅದರದ್ದೇ ಆದ ಸ್ಥಿರ ಘನಫಲಕ್ಕೆ ಹೋಗೋದ್ರಿಂದ ಇದನ್ನು ನಾವು ಘನ ಅಂತಲೇ ಕರೀಬೇಕು। ಸ್ಪಾಂಜ್ ಥರದ್ದೇ ಇನ್ನೊಂದು ಉದಾಹರಣೆ ನೀವಿಲ್ಲಿ ಕಾಣಬಹುದು। ಇದು ನೀವು ಯಾವಾಗ ಒಂದು ರಬ್ಬರ್ ಬ್ಯಾಂಡ್ನ ಸ್ಟ್ರೆಚ್ ಮಾಡಿದಾಗ ಅದರ ಆಕಾರ ಘನಫಲ ಚೇಂಜ್ ಆದ್ರೂ ನೀವು ನಿಲ್ಲಿಸಿದ ತಕ್ಷಣ ಸಂಕುಚಿತಗೊಳಿಸೋದನ್ನ ನಿಲ್ಲಿಸಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅದು ವಾಪಸ್ ಅದರದೇ ಆದ ಸ್ಥಿರ ಘನಫಲ ಮತ್ತು ಆಕಾರಕ್ಕೆ ಹೋಗೋದ್ರಿಂದ ಇದನ್ನೂ ಕೂಡ ನಾವು ಘನ ಅಂತಲೇ ಕರಿಬೇಕು। ಈಗ ನಾವು ದ್ರವ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ। ದ್ರವ ಸ್ಥಿತಿಯಲ್ಲಿ ಕಣಗಳು ಹೇಗೆ ಮೂವ್ ಆಗುತ್ತೆ ಅಂತ ಹೇಳಿ ನೀವಿಲ್ಲಿ ಕಾಣಬಹುದು। ನೆಕ್ಸ್ಟ್ ನಾವು ಯಾವುದಾದ್ರೂ ಒಂದು ದ್ರವನ ಬೇರೆ ಬೇರೆ ರೀತಿಯ ಕಂಟೈನರ್ಗಳಲ್ಲಿ ಹಾಕಿದಾಗ ಅದು ಏನಾಗುತ್ತೆ ಅಂತ ಹೇಳಿ ಗಮನಿಸಿ। ಇಲ್ಲಿ ನೀವು ನೋಡೋ ಪ್ರಕಾರ ಒಂದು ದ್ರವ ಯಾವ ಕಂಟೈನರ್ ಒಳಗೆ ಹಾಕ್ತೀರಾ ಅದರದೇ ಶೇಪ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಂಡು ಬರುತ್ತೆ। ನೆಕ್ಸ್ಟು ದ್ರವದ ಘನಫಲದ ಬಗ್ಗೆ ತಿಳ್ಕೊಳ್ಳೋಣ। ದ್ರವದ ಘನಫಲವನ್ನು ನಾವು ನೋಡ್ಬೇಕಂತ ಹೇಳಿದ್ರೆ ಅದನ್ನ ಗಮನಿಸಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ 200 ml ನೀರನ್ನ ನಾವು ಬೇರೆ ಬೇರೆ ರೀತಿಯ ಕಂಟೈನರ್ಗಳಿಗೆ ಹಾಕೋಣ, ಒಂದು ಸಿಲಿಂಡರ್ ಆದರೆ ಇನ್ನೊಂದು ಫ್ಲಾಸ್ಕ್। ಸೊ ಇದು ಎರಡರಲ್ಲೂ ನಾವು ಆಗಲೇ ಹಾಕಿದ್ದೀವಿ। ಈ ಕೋನಿಕಲ್ ಫ್ಲಾಸ್ಕಲ್ಲಿ ಏನಪ್ಪ ಆಗ್ತಿದೆ ಅಂತ ಹೇಳಿದ್ರೆ 200 ml ವಾಟರ್ ಇದ್ರೂ ಕೂಡ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ತುಂಬ ಕಡಿಮೆ ಜಾಗವನ್ನು ಆಕ್ರಮಿಸಿದ್ದೆ ಅಂತ ಹೇಳಿ ಕಂಡು ಬಂದ್ರೂ ನಿಮ್ಗೇನು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕೋನಿಕಲ್ ಫ್ಲಾಸ್ಕ್ ತುಂಬ ದೊಡ್ಡದಿರೋದ್ರಿಂದ ಅದು ಹಾಗೆ ಕಂಡು ಬರ್ತಿದೆ ಅಂತ ಹೇಳಿ। ನೀವು ಸಿಲಿಂಡರಲ್ಲಿ ನೋಡಿದ್ರೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿಲಿಂಡರ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಇದು ತುಂಬ್ತಿದೆ ಅಂತ ಹೇಳಿ ಕಂಡು ಬರುತ್ತೆ। ಅದೇನಕ್ಕಪ್ಪ ಅಂತ ಹೇಳಿದ್ರೆ ಈ ಸಿಲಿಂಡರ್ 200 ml ವಾಲ್ಯೂಮ್ಗಿಂತ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಹಾಗೆ ಕಂಡು ಬರುತ್ತೆ। ಬಟ್ ಏನು ಗಮನದಲ್ಲಿರಬೇಕು ಅಂತ ಹೇಳಿದ್ರೆ ಎರಡರಲ್ಲೂ 200 ml ನೀರೇ ಇದೆ ಅಂತ ಹೇಳಿ ಗಮನದಲ್ಲಿ ಇರಬೇಕು। ನೀವು ಒಂದು ಗ್ಲಾಸ್ ನೀರನ್ನ ತೊಗೊಂಬಿಟ್ಟು ಬೇರೆ ಯಾವುದಾದ್ರೂ ಕಂಟೈನರಲ್ಲಿ ಹಾಕಿ ಮತ್ತೆ ಅದಕ್ಕೇ ವಾಪಸ್ ನೀವು ಹಾಕಿದಾಗ ಏನಪ್ಪ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಒಂದು ನೀರಿಂದು ನೀವೆಷ್ಟು ಘನಫಲ ತಗೊಂಡಿರ್ತೀರಾ ಅಷ್ಟೇ ಉಳಿಯುತ್ತೆ ಅಂತ ಹೇಳಿ ತಿಳಿದು ಬರುತ್ತೆ। ಯಾವುದೇ ದ್ರವಕ್ಕೂ ಇದು ಅಪ್ಲೈ ಆಗುತ್ತೆ। ನೆಕ್ಸ್ಟು ನೀರನ್ನು ನಾವು ಸಂಕುಚಿತಗೊಳಿಸೋದಕ್ಕೆ ಹೋದಾಗ ಏನಪ್ಪ ಅರ್ಥ ಆಗುತ್ತೆ ಅಂದರೆ ಒರಿಜಿನಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ, ಜಾಸ್ತಿ ಚೇಂಜ್ ಆಗೋದಿಲ್ಲ, ಕೆಲವೊಂದ್ಸತಿ ಚೇಂಜು ಆಗೋದಿಲ್ಲ। ಯಾಕೆ ಅಂತ ಹೇಳಿ ಈಗ ನೋಡೋಣ। ನೀವು ಯಾವುದಾದ್ರೂ ಒಂದು ದ್ರವನ ಸಂಕುಚಿತಗೊಳಿಸೋದಕ್ಕೆ ಟ್ರೈ ಮಾಡಿದಾಗ ಏನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ಇರೋವಂಥ ಜಾಗ ಜಾಸ್ತಿ ಇಲ್ಲದಿರೋದ್ರಿಂದ ತುಂಬ ಜಾಸ್ತಿ ಸಂಕುಚಿತಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ। ಇಲ್ಲಿ ನೀವು ನೋಡೋ ಹಾಗೆ ಮರಳು ಕೆಳಗೆ ಬಂದ ತಕ್ಷಣ ಆ ಕಂಟೈನರ್ದೇ ಆಕಾರ ತಗೊಳ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನಾವು ದ್ರವ ಅಂತ ಕರಿಬೇಕಾ? ಅದು ಕರೆಯೋದಕ್ಕಿಂತ ಮುಂಚೆ ಒಂದೇ ಒಂದು ಮರಳನ್ನು ನೀವು ಅದು ಕೆಳಗೆ ಬರೋದಕ್ಕಿಂತ ಮುಂಚೆ ಅಥವಾ ಕೆಳಗೆ ಬಂದಾದಮೇಲೆ ನೀವು ಗಮನಿಸಿದ್ರೆ ಅದರ ಶೇಪ್ ಅಥವಾ ಆಕಾರ ಮತ್ತು ಅದರ ಘನಫಲ ಚೇಂಜ್ ಆಗೇ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ। ಹಾಗಾಗಿ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಚೇಂಜ್ ಆಗದಿರೋದ್ರಿಂದ ಇದನ್ನು ನಾವು ಘನ ಅಂತಲೇ ಕರಿತೀವಿ।
ಈಗ ನಾವು ಅನಿಲದ ಬಗ್ಗೆ ನೋಡೋಣ. ಈ ಅನಿಲದಲ್ಲಿ ಇರುವಂಥ ಕಣಗಳು ಹೇಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿ ನೋಡಿ. ಅದರ ಮಧ್ಯದಲ್ಲಿ ಹೇಗಿದೆ ಜಾಗ, ಎಷ್ಟು ಜಾಗ ಇದೆ ಅಂತ ಹೇಳಿ ಕೂಡ ನೀವು ನೋಡಿ. ಇದಾದಮೇಲೆ ನಾವೇನಪ್ಪ ಮಾಡೋಣ ಅಂತ ಹೇಳಿದ್ರೆ, ಬೇರೆ ಬೇರೆ ಆಕಾರದಲ್ಲಿರುವಂಥ ಬಲೂನ್ಗಳನ್ನ ನೋಡೋಣ. ಇದು ಎಲ್ಲದರಲ್ಲೂ ಒಂದೇ ರೀತಿಯ ಅನಿಲ ಇದು ಇರದೆ ಮತ್ತು ಒಂದೇ ವಾಲ್ಯೂಮ್ ಅಥವಾ ಘನಫಲದಲ್ಲಿ ಇದೆ ಅಂತ ಹೇಳಿದ್ರೂ ಅದು ಬೇರೆ ಬೇರೆ ಆಕಾರ ತೋರಿಸ್ತಿದೆ ಅಂತ ಹೇಳಿದ್ರೆ ಏನು ಗೊತ್ತಾಗುತ್ತೆ? ಅನಿಲಕ್ಕೆ ತನ್ನದೇ ಆದ ಸ್ಥಿರ ಆಕಾರ ಇಲ್ಲ ಅಂತ. ನೀವು ಯಾವುದಾದ್ರೂ ಒಂದು ಬಲೂನ್ ಊದಿದಾಗ ಅದರಲ್ಲಿ ನೀವು ಗಾಳಿ ತುಂಬ್ತಾ ಇದ್ದೀರಾ ಬೇಸಿಕ್ಲಿ, ಅಷ್ಟೇ ಅಲ್ವಾ? ಈ ಗಾಳಿ ತುಂಬಿರುವಂಥ ಬಲೂನ್ನ ನೀವು ಒಡೆದಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಆ ಇಡೀ ಜಾಗವನ್ನು ಅಥವಾ ಆ ಇಡೀ ರೂಮನ್ನೇ ಆ ಗಾಳಿಯಿಂದ ತುಂಬಬಹುದು ಅಲ್ವಾ? ಸೊ ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವುದಾದ್ರೂ ಒಂದು ಗಾಳಿಗೆ ಅದರದೇ ಆದ ಸ್ಥಿರವಾದ ವಾಲ್ಯೂಮ್ ಇಲ್ಲ ಅಂತ ಹೇಳ್ತಾಯಿದ್ದೀನಿ, ಘನ ಫಲ ಇಲ್ಲ ಅಂತ ಹೇಳ್ತಾಯಿದ್ದೀನಿ. ಅದನ್ನು ಇನ್ನೊಂದು ರೀತಿ ಹೆಂಗೆ ನೋಡ್ಬೋದು ಅಂತ ಹೇಳಿದ್ರೆ, ಯಾವಾಗ ನೀವು ಗಾಳಿನ ಸಂಕುಚಿತಗೊಳಿಸೋದಕ್ಕೆ ಟ್ರೈ ಮಾಡ್ತಿರಲ್ಲ ಆವಾಗ ಇದು ಕಂಡು ಬರುತ್ತೆ. ಅಷ್ಟೇ ಗಾಳಿನ, ಇದು ಒರಿಜಿನಲ್ ಪೊಸಿಷನ್ ನೋಡಿ ಎಲ್ಲಿದೆ ಅಂತ, ಇಲ್ಲಿದೆ ಅಲ್ವಾ? ಸೊ ಇದನ್ನು ನೀವು ಸಂಕುಚಿತಗೊಳಿಸೋದಕ್ಕೆ ಟ್ರೈ ಮಾಡಿದಾಗ ಒಂದು ಸಿರೆಂಜಲ್ಲಿ ಹಾಕಿ ಫೈನಲ್ ಪೊಸಿಷನ್ ಎಲ್ಲಿಗೆ ಬಂದಿದೆ ನೋಡಿ. ಇದು ಯಾಕಪ್ಪ ಅಂತ ಹೇಳಿ ನೋಡೋಣ. ಗಾಳಿಯ ಕಣಗಳ ಮಧ್ಯೆ ತುಂಬ ಜಾಗ ಇರೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ನೀವು ತುಂಬ ಜಾಸ್ತಿ ಅದನ್ನು ಸಂಕುಚಿತಗೊಳಿಸೋದಕ್ಕೆ ಆಸ್ಪದ ಇದೆ. ಈಗ ನಾವು ಘನಸ್ಥಿತಿ, ದ್ರವ ಸ್ಥಿತಿ ಮತ್ತು ಅನಿಲ ಸ್ಥಿತಿಗಳನ್ನ ಹೋಲಿಸಿ ನೋಡೋಣ. ಓಕೆನಾ? ಇಲ್ಲಿ ಏನು ಕಾಣಿಸ್ತಿದೆ? ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಅಥವಾ ಘನ, ದ್ರವ, ಅನಿಲದಲ್ಲಿ ಇರೋಂತಹ ಕಣಗಳು ನಿಮಗಿಲ್ಲಿ ಕಂಡು ಬರ್ತಿದೆ ಅಲ್ವಾ? ಸೊ ಈ ಕಣಗಳು ಬೇರೆ ಬೇರೆ ರೀತಿಯಾಗೆ ಕಂಡು ಬರ್ತಾ ಇದೆ. ಅದು ಯಾಕಪ್ಪ ಅಂತ ಹೇಳಿ ಇವಾಗ ನೋಡೋಣ. ಅದಕ್ಕೆ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಅದರಲ್ಲಿ ಇರುವಂಥ ಸಂಯೋಜನೆ ಹೇಗಿದೆ ಅಥವಾ ಅರೇಂಜ್ಮೆಂಟ್ ಹೇಗಿದೆ ಅಲ್ಲಿರುವಂಥ ಕಣಗಳದು ಅಂತ. ನೆಕ್ಸ್ಟು ಅದ್ರ ಮಧ್ಯದಲ್ಲಿ ಯಾವ ರೀತಿಯ ಬಂಧ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರು ಡಿಪೆಂಡ್ ಆಗುತ್ತೆ. ಮೂರನೇದಾಗಿ ಹೇಗೆ ಚಲಿಸ್ತಾ ಇದೆ ಈ ಕಣಗಳು ಅಂತ ಹೇಳೋದನ್ನು ಡಿಪೆಂಡ್ ಆಗುತ್ತೆ. ಈ ಮೂರು ಕಾರಣಗಳಿಂದ ಘನ, ದ್ರವ ಮತ್ತು ಅನಿಲಗಳಿಗೆ ಬೇರೆ ಬೇರೆ ಆದಂಥ ಗುಣಗಳು ಅದರಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಮೂರು ಕಂಟೈನರ್ಗಳನ್ನ ನೋಡ್ಬೋದು. ಮೊದಲನೇ ಕಂಟೈನರಲ್ಲಿ ಒಂದು ಸಾಲಿಡ್ ಅಥವಾ ಘನ ಹೊರಗೆ ಬರ್ತಾ ಇದೆ ಅಲ್ವಾ? ಸೊ ಆ ಘನದ್ದು ಸ್ಥಿರ ಘನಫಲ ಮತ್ತು ಸ್ಥಿರವಾಗಿರುವಂಥ ರೂಪ ಹಾಗೆ ಮೇಂಟೈನ್ ಆಗಿದೆ. ನೆಕ್ಸ್ಟ್ ಕಂಟೈನರಲ್ಲಿ ಒಂದು ದ್ರವ ಹೊರಗೆ ಬರ್ತಿದೆ. ಅದರಲ್ಲಿ ನೋಡಿದ್ರೆ ಸ್ಥಿರ ಘನಫಲ ಏನೋ ಇದೆ, ಆದರೆ ಸ್ಥಿರ ರೂಪ ಮೇಂಟೈನ್ ಆಗಿಲ್ಲ, ಯಾಕೆಂದರೆ ಆಕಾರ ಅದರದ್ದು ಒಂದೇ ಆಗಿರೋದಿಲ್ಲ. ನೆಕ್ಸ್ಟ್ ನೀವು ಇನ್ನೊಂದು ಕಂಟೈನರ್ ನೋಡ್ತೀರಾ. ಈ ಕಂಟೈನರಲ್ಲಿ ಏನೂ ಆಗಿಲ್ಲ, ಈ ಕಂಟೈನರ್ ಹಾಗೆ ಸ್ಥಿರವಾಗಿ ಒಂದೇ ಕಡೆ ಇದೆ, ಆದರೆ ಅದರೊಳಗಿರುವಂಥ ಅನಿಲ ಎಲ್ಲ ಹೊರಗೆ ಬರ್ತಾ ಇದೆ. ಇದೇನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಅನಿಲಕ್ಕೆ ಅದರದೇ ಆದ ಸ್ಥಿರ ರೂಪ ಮತ್ತು ಘನಫಲ ಇಲ್ಲ ಅಂತ. ನೆಕ್ಸ್ಟ್ ನಾವು ಹೇಗೆ ಸಂಕುಚಿತಗೊಳಿಸಬಹುದು ಈ ಮೂರನ್ನು ಅಂತ ಹೇಳಿ ನೋಡೋಣ. ಸಂಕುಚಿತಕರಣಕ್ಕೆ ಒಳಗಾದಾಗ ಘನ ಸಂಕುಚಿತಗೊಳ್ಳೋದಿಲ್ಲ, ಆದರೆ ದ್ರವ ಒಂದು ಎಕ್ಸ್ಟೆಂಟಿಗೆ ಸಂಕುಚಿತಗೊಳ್ಳುತ್ತೆ. ನೆಕ್ಸ್ಟು ಉಳಿದಿರೋದು ಅನಿಲ. ಅನಿಲ ತುಂಬ ಎಕ್ಸ್ಟೆಂಟಿಗೆ ಸಂಕುಚಿತಗೊಳ್ಳುತ್ತೆ, ಯಾಕಪ್ಪ ಅಂತ ಹೇಳಿದ್ರೆ ಅದ್ರ ಮಧ್ಯೆ ತುಂಬ ಜಾಗ ಅವೈಲಬಲ್ ಇರೋದ್ರಿಂದ. ಈಗ ನಾವು ಈ ಎಲ್ಲ ಗುಣಲಕ್ಷಣಗಳನ್ನ ಮತ್ತಿನ್ನೊಂದ್ಸತಿ ನೋಡೋಣ. ಮೊದಲನೇದಾಗಿ ಆಕಾರ. ಆಕಾರವನ್ನು ಕನ್ಸಿಡರ್ ಮಾಡಿದ್ರೆ ಹೇಗೆ ಘನ, ದ್ರವ, ಅನಿಲ ಬೇರೆ ಬೇರೆಯಾಗಿ ವರ್ತಿಸುತ್ತೆ ನೋಡೋಣ. ಘನಕ್ಕೆ ಸ್ಥಿರವಾದ ಆಕಾರ ಇದೆ, ದ್ರವಕ್ಕೆ ನಿಶ್ಚಿತವಲ್ಲದ ಆಕಾರ ಇದೆ, ಅನಿಲಕ್ಕೂ ನಿಶ್ಚಿತವಾದ ಆಕಾರ ಇಲ್ಲ. ನೆಕ್ಸ್ಟ್ ಗುಣ ಘನಫಲ. ಘನಕ್ಕೆ ಸ್ಥಿರವಾದ ಘನಫಲ ಇದೆ, ದ್ರವಕ್ಕೂ ಸ್ಥಿರವಾದ ಘನಫಲ ಇದೆ, ಅನಿಲಕ್ಕೆ ನಿಶ್ಚಿತವಾದ ಘನಫಲ ಇಲ್ಲ. ನೆಕ್ಸ್ಟ್ ಸಂಕುಚಿತತೆ. ಘನ ಸಂಕುಚಿತಗೊಳಿಸೋಕ್ಕಾಗಲ್ಲ ಘನನ್ನ, ದ್ರವಾನನ್ನು ಸಂಕುಚಿತಗೊಳಿಸೋಕ್ಕಾಗೋದಿಲ್ಲ, ಅನಿಲನ ಸಂಕುಚಿತಗೊಳಿಸಬಹುದು. ಇದುವರೆಗೂ ಏನು ಕಲ್ತಿದ್ದೀವಿ ಅಂತ ಹೇಳಿ ಮತ್ತಿನ್ನೊಂದ್ಸತಿ ನೋಡೋಣ. ನಮ್ಮ ಸುತ್ತಲಿನ ಹೆಚ್ಚಿನ ವಸ್ತುಗಳು ಸಂಭವಿಸುವ ಸ್ಥಿತಿಗಳು ಘನ, ದ್ರವ ಮತ್ತು ಅನಿಲ.
ಘನ ವಸ್ತುಗಳು ಸ್ಥಿರ ಸ್ಥಾನದಲ್ಲಿ ಕಂಪಿಸುವ ಕಣಗಳನ್ನು ಹೊಂದಿರುತ್ತವೆ ಮತ್ತು ಬಹಳ ಸಾಂದ್ರವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಕಣಗಳ ನಡುವಿನ ಆಕರ್ಷಣೆ ತುಂಬಾ ಪ್ರಬಲವಾಗಿದೆ. ಆದ್ದರಿಂದ ಘನವಸ್ತುಗಳು ಸ್ಥಿರ ಘನಫಲವನ್ನು ಮತ್ತು ಆಕಾರವನ್ನು ಹೊಂದಿರುತ್ತವೆ. ದ್ರವಗಳು ಮುಕ್ತವಾಗಿ ಮತ್ತು ಸಡಿಲವಾಗಿ ಜೋಡಿಸಲ್ಪಟ್ಟ ಕಣಗಳನ್ನು ಹೊಂದಿರುತ್ತವೆ. ಕಣಗಳ ನಡುವಿನ ಆಕರ್ಷಣೆ ಘನವಸ್ತುಗಳಿಗಿಂತ ಕಡಿಮೆ. ಆದ್ದರಿಂದ ದ್ರವಗಳು ನಿರ್ದಿಷ್ಟ ಘನಫಲವನ್ನು ಹೊಂದಿರುತ್ತವೆ, ಆದರೆ ಸ್ಥಿರ ಆಕಾರವನ್ನು ಹೊಂದಿರುವುದಿಲ್ಲ. ಅನಿಲಗಳ ಕಣಗಳು ಬಹಳ ಮುಕ್ತವಾಗಿ ಚಲಿಸುತ್ತವೆ. ಅದರ ಕಣಗಳ ನಡುವೆ ಸಾಕಷ್ಟು ಸ್ಥಳವಿದೆ ಮತ್ತು ಅವುಗಳ ನಡುವೆ ಯಾವುದೇ ಆಕರ್ಷಣೆ ಇಲ್ಲ. ಆದ್ದರಿಂದ ಅನಿಲಗಳಿಗೆ ಸ್ಥಿರ ಘನಫಲ ಅಥವಾ ಆಕಾರವಿಲ್ಲ. ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಕುಚಿತಗೊಳಿಸಬಹುದು. ಈ ಕೆಳಗಿನ ಕಾರಣಗಳಿಂದಾಗಿ ವಸ್ತುವಿನ ಮೂರು ಸ್ಥಿತಿಗಳು ವಿಭಿನ್ನ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತವೆ. ಮೊದಲನೆಯದಾಗಿ, ಕಣಗಳ ಜೋಡಣೆ ತುಂಬಾ ವಿಭಿನ್ನವಾಗಿರುತ್ತದೆ. ಮೂರರಲ್ಲೂ ಕಣಗಳ ನಡುವಿನ ಬಂಧವು ಬದಲಾಗುತ್ತದೆ ಮತ್ತು ಕಣಗಳ ಚಲನೆ ಒಂದೇ ಆಗಿರುವುದಿರಲಿಲ್ಲ ಮೂರರಲ್ಲೂ. ಹಾಗಾಗಿ ಅದು ಬೇರೆ ಬೇರೆ ಗುಣಲಕ್ಷಣಗಳನ್ನು ತೋರ್ಪಡುತ್ತದೆ.